ಕಂಡು ಕೇಳರಿಯದ ಬರಗಾಲದಲ್ಲಿ ರೈತರು ಸೋತ್ ಹೋಗ್ತಾ ಇದ್ದಾರೆ ಇದರ ನಡುವೆ ಇನ್ನೂರ ಹದಿನಾರು ತಾಲೂಕುಗಳನ್ನ ಬರದ ತಾಲೂಕು ಅಂತ ಘೋಷಣೆ ಕೂಡ ಮಾಡಲಾಗಿದೆ ಅಷ್ಟಾದ್ಮೇಲೆ ಅನುದಾನ ಏನ್ ಸಿಗಬೇಕು ಸಿಗಬೇಕಿತ್ತಲ್ವಾ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಕೆಲವೊಂದು ರೈತ ಸಮುದಾಯ ತೀವ್ರ ಸಂಕಷ್ಟಕ್ಕೆ ಅಂದ್ರೆ ಸಾಲದ ಸುಳಿಗೆ ಸಿಕ್ಕು ಇದ್ದಾರಂತೆ ಬಿಡುಗಡೆಯಾಗದ ಬರ ಪರಿಹಾರ ಸಾಲ ತೀರಿಸಲಾಗದೆ ಕಾಂಗೆಟ್ಟ ರೈತರು ಈ ವರ್ಷ ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಸಂಪೂರ್ಣ ಕೈ ಕೊಟ್ಟಿದ್ರಿಂದ ಬರಗಾಲ ಆವರಿಸಿದೆ ಇದರಿಂದ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಎರಡು ಸಾವಿರ ರೂಪಾಯಿ ನೀಡಲು ನಿರ್ಧರಿಸಿ ನೂರ ಐದು ಕೋಟಿ ಅನುದಾನ ರಿಲೀಸ್ ಮಾಡಿದ್ರು ಇದುವರೆಗೂ ನಯಾ ಪೈಸೆ ಪರಿಹಾರ ಯಾದಗಿರಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿಲ್ಲ ಇದರಿಂದಾಗಿ ರೈತರಿಗೆ ಗಾಯದ ಮೇಲೆ ಬರ ಎಳೆದಂತಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಸೇರಿ ರೈತರಿಗೆ ಇಪ್ಪತ್ತೈದರಿಂದ ನಲವತ್ತು ಸಾವಿರ ಬರ ಪರಿಹಾರ ನೀಡಬೇಕು ಇದುವರೆಗೂ ಬರ ಪರಿಹಾರ ನೀಡದೇ ಇರೋದ್ರಿಂದ ಬೆಳೆ ಬೆಳೆಯಲು ಸಾಲ ಮಾಡಿದ್ದ ಅದೆಷ್ಟು ರೈತರು ಆತ್ಮಹತ್ಯೆಯ ದಾರಿ ಹಿಡಿದಿದ್ರೆ ಇನ್ನು ಕೆಲವರು ಕೆಲಸ ಹರಿಸಿ ಗೋವಾ ಮುಂಬೈ ಮಹಾರಾಷ್ಟ್ರದತ್ತ ಗುಳೆ ಹೊರಟಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನ ಇನ್ನೂರ ಐವತ್ತಕ್ಕೆ ಹೆಚ್ಚಳ ಮಾಡಿ ಆದಷ್ಟು ಬೇಗ ಪರಿಹಾರ ನೀಡಬೇಕು ಇಲ್ಲದಿದ್ರೆ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಇವತ್ತು ರೈತರಿಗೆ ಒಂದು ರೂಪಾಯಿನೂ ಹಣ ಜಮಾ ಆಗಿಲ್ಲ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಗಮನಕ್ಕೆ ತರ್ತಾ ಇದ್ದೀವಿ ಇದೇ ಹತ್ತೊಂಬತ್ತು ಇಪ್ಪತ್ತು ಜನವರಿ ಎಲ್ಲ ಕರ್ನಾಟಕ ರಾಜ್ಯದ ತಾಲೂಕಾ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಬರಗಾಲವನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಇಪ್ಪತ್ತು ಅಂತೇಳಿ ಘೋಷಣೆ ಮಾಡಬೇಕು ರೈತರು ಈಗಾಗಲೇ ಭೂಮಿ ಖರ್ಚು ಮಾಡಿದೀವಿ ಬೀಜ ಗೊಬ್ಬರ ಕ್ರೀಮನಾಶಕ ಇತ್ಯಾದಿ ಹೆಚ್ಚಿನ ಸಾಲಗಾರರಾಗಿ ಪ್ರತಿ ಎಕರೆಗೆ ನಲವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿದೀವಿ ಹಣ ಬರಲಾದ ಇವತ್ತು ಕಂಗಾಲಾಗಿ ಕೊಟ್ಟಂತ ಸಹಕಾರ ಸಾಲಕ್ಕೆ ಬ್ಯಾಂಕಿನ ಸಾಲಕ್ಕೆ ಇಬ್ಬರು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೇವಲ ಒಂದು ತಿಂಗಳಲ್ಲಿ ರೈತರೇನಾದ್ರೆ ಸಂಪೂರ್ಣವಾಗಿ ಇವತ್ತು ಈ ವರ್ಷ ಬರಗಾಲ ಭೀಕರ ಬರಗಾಲದಿಂದ ರೈತರ ತತ್ತರಿಸಿ ಎಷ್ಟೋ ಸಾವು ನೋವುಗಳು ಇವತ್ತು ನಾವು ನೋಡಿದ್ವಿ ಇವತ್ತು ಸರ್ಕಾರ ರೈತರ ಒಂದು ಸಾವಿನ ಮೇಲೆ ಇವತ್ತು ಸವಾರಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ಇನ್ನೂರ ಇಪ್ಪತ್ತು ತಾಲೂಕು ಇವತ್ತು ಬರಗಾಲ ಅಂತೇಳಿ ಇವತ್ತು ಘೋಷಣೆ ಮಾಡಿದ್ರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ತಕ್ಷಣ ಏನದ ಇವತ್ತು ಎಲ್ಲಾ ರೈತರ ಖಾತೆಗಳಿಗೆ ಇವತ್ತು ಸರ್ಕಾರ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇವತ್ತು ಹಣ ಸಂದಾಯ ಮಾಡಬೇಕು ಇನ್ನು ಈ ವರ್ಷದ ಭೀಕರ ಬರಗಾಲದಿಂದಾಗಿ ರೈತರು ಮೂವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಬರದಿಂದಾಗಿ ನಲವತ್ತೆರಡು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಈ ನಡುವೆ ಯಾದಗಿರಿ ಜಿಲ್ಲೆಯ ಎಲ್ಲಾ ಆರು ತಾಲೂಕುಗಳನ್ನ ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ ಕೆಲವೇ ದಿನಗಳಲ್ಲಿ ಪರಿಹಾರದ ಮೊತ್ತ ರೈತರ ಖಾತೆಗೆ ಜಮೆ ಆಗಲಿದೆ ಅಂತ ಜಿಲ್ಲಾಧಿಕಾರಿ ಸಾಮಾಯಿಷಿ ನೀಡಿದ್ದಾರೆ ಬೆಲೆ ಪರಿಹಾರಕ್ಕೆ ಸಂಬಂಧಿಸಿ ಜಿಲ್ಲೆಯಿಂದ ಒಂದು ಲಕ್ಷ ಅರವತ್ತಾರು ಸಾವಿರ ಹೆಕ್ಟೇರ್ ಕ್ರಾಪ್ ಲಾಸ್ ಆಗಿರುವಂಥ ಮಾಹಿತಿಯನ್ನು ಮೆಮೊರಾಂಡಮ್ ಮುಖಾಂತರ ಸಲ್ಲಿಸಲಾಗಿದೆ ಸೊ ನಾವು ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದಂತೆ ಈಗ ಏನು ಭೂಮಿ ಪರಿಹಾರ ಭೂಮಿ ಡೇಟಾ ಆ್ಯಂಡ್ ಫ್ರೂಟ್ಸ್ ಡೇಟಾವನ್ನು ಪರಿಹಾರ ಡೇಟಾಗೆ ಪೋರ್ಟ್ ಮಾಡುವ ನಿಟ್ಟಿನಲ್ಲಿ ನಾವು ಅರ್ಹ ರೈತರು ರೈತರದೆಲ್ಲ ದಾಖಲಾತಿ ಇರ್ಬೋದು ಅಥವಾ ಪ್ಲಾಟ್ಸ್ ಎಡಿಷನ್ ಇರ್ಬೋದು ಅದು ಡ್ರೈ ಮೋಡಲ್ಲಿ ಕಂಡಕ್ಟ್ ಮಾಡಿ ಅದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಇನ್ನೂ ಪ್ರಾಸೆಸಲ್ಲಿ ಇದೆ ಕಂಟಿನ್ಯೂಸ್ ಒಟ್ಟಲ್ಲಿ ಕೃಷಿ ಭೂಮಿಯನ್ನೇ ನಂಬಿ ಜೀವನ ಸಾಗಿಸ್ತಿದ್ದ ರೈತರೀಗ ತಲೆ ಮೇಲೆ ಕೈ ಹೊತ್ತು ಸರ್ಕಾರದ ಪರಿಹಾರಕ್ಕೆ ಕಾದು ಕೂತಿದ್ದಾರೆ ಅಮರೀಶ್ ಎಲ್ ಕೆ ಹೊಮ್ಮಿನಾಳ ಪಬ್ಲಿಕ್ ಟಿವಿ ಯಾದಗಿರಿ